ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಶೈನ್. ಇವತ್ತು ನಾವು ಆಫ್ಟರ್ ಲಾಂಗ್ ಟೈಮ್ ನಾನು, ಮಮ್ಮಿ, ಪಪ್ಪ, ಆಮೇಲೆ ನಮ್ಮ ತಮ್ಮ ರೋಹಿತ್, ಆಮೇಲೆ ನಮ್ ಪಿಂಕಿ ಇವಾಗ ಬರ್ತಾಳೆ ಇಲ್ಲ ಗೊತ್ತಿಲ್ಲ, ಅವರು ಅಷ್ಟು ಸೇರಿ ಇವಾಗ ಎಲ್ಲಮ್ಮ ಎಲ್ಲ ಶಾಮ್ನೂರ್ಗಿಂತ ಸ್ವಲ್ಪ ಮುಂದೆ ಅಂತೆ. ಏ ನೀನ್ ಯಾರಮ್ಮ? ಏಂಜಲ್. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಗೈಸ್ ನೋಡಿ, ಇವಾಗ ಹೋಗ್ತಾ ಇದೀವಿ, ನಮ್ಮ ಮಮ್ಮಿ ತಡೀತು. ಏನಮ್ಮ ಏನನ್ ಪಿಂಕಿ ಫೋನ್ ಎತ್ತುತ್ತಾ ಇಲ್ಲಮ್ಮ. ಹ್ಮ್, ಅಕ್ಕನ ಹತ್ರ ಮಾತಾಡ್ತಿದ್ದಾಳೆ, ಏನ ಎತ್ತುತ್ತಾ ಇಲ್ಲ. ಹಾಯ್ ಪಿ. ಹಾಯ್ ಪ. ಹಾಯ್ ಬರ್ರಿ, ಹೋಗೋಣ ಬರ್ರಿ. ಹಾಯ್ ಹರ್ಷಣ, ವಿನ್ನು, ಹಾಯ್ ಹಾಯ್ ಹಾಯ್. ಊಟ ಮಾಡಿದ್ರ ಅಣ್ಣ? ಊಟ ಮಾಡಿದ್ರೆ ಇನ್ನು ಹರ್ಷ ಮಾತಾಡಿದ್ನ ಏನಾದ್ರು? ನನಗೇನು ಹೇಳಿಲ್ಲ ಅಮ್ಮ. ನೋಡಮ್ಮ ಎಷ್ಟು ಇದಾಗತ್ತಪ್ಪ ಮಳೆದ ರೋಡು. ನೀನ್ ಕಾರ್ ನೆಲ್ದಾಗ ಹಿಂಗ್ ಅಡ್ಡಾಡಿ ಅಡ್ಡಾಡಿ ಹಿಂಗ್ ಆಡ್ತೀಯ. ಈಗ ರೈತರಿಗೆ ಆಕ್ಚುಲಿ ಮಳೆಯಿಂದ ಎಷ್ಟು ಕಷ್ಟ ಆಗೈತೆ ಗೊತ್ತಾ? ಈಗೆಲ್ಲ ತೆನೆ ಮುರಿಯಕ್ ಹೊಣತಿ, ಜೋಳ ಹಾಕಿದಾರೆ ತೆನೆ ಮುರಿಯಕ್ ಹೊಣತಿ. ಮೊಳಕೆ ಬಂದದ ಪಾಪ ಅವ್ರಿಗೆ ಎಷ್ಟು ಕಷ್ಟ ಗೊತ್ತಾ? ನೆಲಕ್ಕೆ ಬಿದ್ದು ಮೊಳಕೆ ಹೊಡೆಯಕತ್ತವು. ರೂಪಕ್ಕ ಬೆಳಗ್ಗೆ ಫೋನ್ ಮಾಡಿದ್ಲು, ಅವ್ರು ನೋಡ್ಬೇಕಿತ್ತು. ಬಾ ಇವಾಗ ಹೋಟ್ಲಿಕ್ಕೆ ಟೈಮ್ ಅಕ್ಕ ತಗೋಣ. ಸರಿ. ಓ ಮಮ್ಮಿ ನಿನ್ ಸೀಟ ಅದು ಯಾ ಏನಾದ್ರಿನ ದೇವಸ್ಥಾನ ಹೋಗ್ರೆ ಏನಾದಿದ್ದಿಲ್ಲ? ಏನಿಲ್ಲಪ್ಪ, ನನ್ ಪ್ಲೇಸ್ ಅಲ್ಲಿ ಅಂತ ಅಂದೆ. ಬಾ ನನ್ ಪ್ಲೇಸ್ ನಾನೇ ರೀಪ್ಲೇಸ್ ಆಗ್ತಪ್ಪ ಸದ್ಯ. ಅಪ್ಪಿ ಅದ್ ವಿಂಡೋ ಏನ್ ಮಾಡ್ತಿದ್ಯಾ? ಊಟ ಮಾಡ್ದ್ಯಾ? ಅಲ್ಲಮ್ಮ ಬಾ ಚಿನಿ ಹೋಗೋಣ. ಅಲ್ಲಮ್ಮ ನಾನು ಅಲ್ಲಿ ಶಾಮೂರ್ ಹತ್ರ ಬರ್ತಿದೀವಿ. ಗೈಸ್ ನೋಡಿ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಲೈವ್ ಓವರ್ ನೈಟ್ ಲುಕ್. ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಸ್ಟ್ರೈಟ್ ಹೋಗಿ ಶಾಮನೂರ್ಗೆ ಹೋಗಿ ಶಾಮನೂರಿಂದ ಮುಂದೆ ಶಾಮನೂರಿಂದ ಇನ್ನೊಂದ್ ಸ್ವಲ್ಪ ಮುಂದೆ ಶಾಮನೂರಿಂದ ಒಂದ್ 2-3 ಕಿಲೋಮೀಟರ್. ನೋಡಿ ಸಲ ಮಳೆ ಬಂದು ನಮ್ ದಾವಣಗೆರೆ ತುಂಬಾ ಇದೆಯಾ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು. ಅದೇ ಅದು ಹಳೆ ಗಡಿಯರ್ ಕಂಬ, ಇದು ಹೊಸ ಗಡಿಯರ್ ಕಂಬ. ನೋಡ್ರಿ ಶಾಮನೂರ್ ಜೀರೋ, ಶಾಮನೂರ್ಗ್ ಬಂದ್ವಿ ಈಗ ನಾವು, ಪಕ್ಕ ಶಾಮನೂರ್ ಬಂದ್ವಿ. ಫ್ಲೈಓವರ್ ಕೆಳಗ್ ಹೋಗ್ತಾ ಇದೀವಿ. ಅದನ್ನೇ ಅನ್ರಿ, ಬ್ರಿಡ್ಜ್ ಅನ್ಕಡ್ರಿ. ಶಾಮನೂರ್ ಫ್ಲೈಓವರ್, ಫ್ಲೈಓವರ್ ಅಂದ್ರೆ ನಾವು ಸೀದಾ ಇದಕ್ಕೆ ಹೋಗ್ತೀವಲ್ಲ. ಹಲೋ ಗಾಯ್ಸ್, ನೋಡಿ ಸಿರಿಮನೆ ಫ್ಯಾಮಿಲಿ ರೆಸ್ಟೋರೆಂಟ್. ನಮ್ಮ ಪಪ್ಪ ನೋಡಿ ಗಾಯ್ಸ್. ಹ್ಮ್ ಸರ್ ಕಡೆ ಕಡೆ ಬರ್ರಿ. ಹಾಯ್. ಹ್ಮ್ ಸಾ ಚಾನ್ ಮಕ್ಕಳಮ್ಮ ಸಿರಿಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಬಂದಿದ್ದೀವಿ. ಮತ್ತೆ ಹ್ಮ್ ನನ್ನ ಡ್ರೀಮ್ ಬೈಕ್ ನಿಂತಿದೆ, ಬಟ್ ಕಲರ್ ಚೇಂಜ್ ನೋಡಿ ಗಾಯ್ಸ್. ನೀವು ಪರ್ಸ್ ಅಲ್ಲೇ ಬಿಟ್ಟು ನನ್ನ ಗಡೆಗೆ ಬಿಟ್ಟೆ ಪಪ್ಪ. ಪರ್ಸ್ ಗಾಡಿಗೆ ಬಿಟ್ಟು ಯಾರಾದ್ರೂ ರೆಸ್ಟೋರೆಂಟಿಗೆ ಬರ್ತಾರಾ? ಫೋನ್ ಪೇನಾ? ಅಲ್ಲ ಫೋನ್ ಪೇನೇ, ಚಿಲ್ಲರೆ ಪಡ್ರೆ ಬೇಕಲ್ಲ ಖರ್ಚಿಗೆ. ನೋಡಿ ಗಾಯ್ಸ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೈಸ್. ನೋಡಿ ಗೈಸ್ ಲವ್ ಬರ್ಡ್ಸ್. ವಾವ್ ನೋಡ್ಲಾಗ ಪಿನಿ ನೋಡ್ರಿ, ಇಲ್ಲಿ ಹಾರ್ಟ್ ಸ್ಟೇಪನ್ನು ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಲೈಟ್ ಹಾಕ್ತಾರ ಏನ್ ಮಾಡ್ತಾರ? ವಾವ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಬಿಡ್ಬೇಕಣ ಅಂತ ಹೋಗಿ ಇಲ್ಲಿ ಹೋಗೋಣ, ಹಂಗೆ ಹೋಗೋಣ. ಬರೀರಿ. ವಾವ್
ನೀರಿಲ್ಲ ಎಲ್ಲಿ ಜಾಗ ಸಿಗ್ತದ ಅಲ್ಲಿ ಸುಮ್ ಬಟ ಶರ್ಟ್ ಚೆನ್ನಾಗಿದೆಲ್ಲ ಇನ್ನೂ ಎಲ್ಲ ಚಾನ್ಸ್ ಬಿಡವ ನಾನ್ ಕುತ್ಕೊಂಡೆ ನಿಮ್ಮ ಅಜ್ಜಿ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಬರ್ರಿ ನೋಡೋಣ ಹಿಡಿದಾರೆ ಅಂತ ವಾವ್ ಗೈಸ್ ಚೆನ್ನಾಗಿದೆ ಗೈಸ್ ವ್ಯೂ ಮಾತ್ರ ಬಂದಿದ್ದಾರೆ ಓ ಇಲ್ಲಿ ಎಲ್ಲಿದ್ದಾರೆ ಇಲ್ಲಿದ್ದಾರೆ ಮಮ್ಮಿ ಅಲ್ಲಿ ಹುಡುಕ್ದೆ ನಾನು ಎಲ್ಲಿ ಹುಡುಕಿದೆ ಅಲ್ಲಿ ನೀವು ಬಿಡವಲ್ಲ ಹೋಗ್ಬೇಕು ಸು ಬಂದ್ಬಿಡ್ತೀರಿ ಸುಮ್ಮನೆ ಹೇಳ್ದೆ ಕೇಳಿ ಅಮ್ಮ ಏನ್ ಆರ್ಡರ್ ಮಾಡಿಯಾ ನೋಡ್ತಿದ್ದೀನಪ್ಪ ಏನ್ ತಗೋಬೇಕಂತ ಗೊತ್ತಾಗ್ತದೆ ನೀವ್ ಏನ್ ತಗೋತೀರಿ ಗೊತ್ತಿಲ್ಲ ನಾನು ಮೆನು ನೋಡಿಲ್ಲ ನಾನು ಒಂದೇ ನಾನು ಒಂದೇ ಬಟರ್ ರೊಟ್ಟಿನೇ ಇರ್ಲಿ ಕಾಜು ಮಸಾಲ ಆಮೇಲೆ ನಾನ್ ವೆಜ್ ಏನು ಇಲ್ಲ ಎಗ್ ಎಗ್ ಮೀನ್ಸ್ ಅಂತೀಯಾ ನಾನ್ ವೆಜ್ ಮೀನ್ಸ್ ಎಗ್ ಅಷ್ಟೇ ಎಗ್ ಅಲ್ಲಿ ಇವಳಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅವಳಿಗೋಸ್ಕರ ನಾವು ಗೈಸ್ ನನ್ನ ಫೇವ್ರೆಟ್ ಮಿಕ್ಕಿ ಮೌಸ್ ಇದೆ ನೋಡಿ ಗೈಸ್ ಕ್ಯೂಟಿ ಕ್ಯೂಟಿ ಕರೆದಿದ್ದು ಒಂದು ಕಾಜು ಬಿರಿಯಾನಿ ಬಿರಿಯಾನಿ ಸಾಯಿಬ್ರಿಗೆ ಆಮೇಲೆ ಚಿಕನ್ ಬಿರಿಯಾನಿ ನೀವು ಸಿಗ್ತೀರಾ ನನಗೆ ಎಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಿನ್ಬೇಕು ಏ ಬೇಡ ಬೇಡ ನಾನು ವೆಜ್ಜು ನಾನ್ ವೆಜ್ ಇಲ್ಲ ನನಗೆ ಇಷ್ಟ ಆಗಲ್ಲ ಗೈಸ್ ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ನಮ್ಮ ಮಮ್ಮಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಇನ್ನೊಂದು ಸತಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಯಾರಿಗೆ ಬೇಕೋ ಅದನ್ನ ಹೋಗಿ ಚೆಕ್ ಮಾಡಿ ಮನೆಗೆ ಮಾಡ್ಕೊಂಡು ಬ್ಯಾಚುಲರ್ ಫುಡ್ ಆ್ಯಕ್ಚುಲಿ ಅದು ಮಾಡ್ಕೊಂಡು ಸವಿರಿ ಅಷ್ಟೇ
ನಾಯಿ. ಅಪ್ಪ ನಿನಗೆ ಬ್ಯಾಡ ಐಸ್ ಕ್ರೀಮ್ ಗಾಯ್ಸ್. ಇವಾಗ ಫೋಟೋಸ್ ತೆಗಿಸ್ಕೋಬೇಕು ಅಂತ ಅನ್ಕೊಂಡೆ, ಬಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ದಾರೆ ನೋಡಿ ನೋಡಿ ಗಾಯ್ಸ್. ನನ್ನ ಐಸ್ ಕ್ರೀಮ್ ಅಪ್ಪ ಎಷ್ಟಾಯ್ತು ಬಿಲ್ಲು? ಗಾಯ್ಸ್ ನೋಡಿ ಇಲ್ಲಿ ಬರ್ಡೇ ಪಾರ್ಟಿ ಹಾಲು. ಬರ್ಡೇ ಏನಾದರೂ ಮಾಡ್ಬೋದು, ಏನಾದರೂ ಮಾಡ್ಬೋದು. ಸಕ್ಕತ್ತಾಗಿದೆ ಗಾಯ್ಸ್. ಗಾಯ್ಸ್ ಇವಾಗ ಬಂದ್ವಿ. ಅಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ಹ್ಞೂ ನೀವು ಹೇಳ್ಬೇಕು ಹೆಂಗಿತ್ತು ಅಂತ. ನಾವು ಅಯ್ಯೋ ಅಯ್ಯೋ ಹೆಂಗೆ ಕಪಲ್ಸ್ ಅಮ್ಮ ನೀವು ಹೆಂಗೆ ಹೆಂಗೆ ಕಪಲ್ಸ್? ಚೆನ್ನಾಗಿತ್ತು ಫ್ರೆಂಡ್ಸ್. ಹ್ಞೂ ನಿಮ್ಗೆಲ್ರಿಗೆ ಇಷ್ಟ ಆಯ್ತಾ? ಹ್ಞೂ ನಾವು ತಿಂದಿದ್ದು ಪಾಪ ನಿಮಗೆ, ನಾವು ತಿಂದಿದ್ದು ಪಾಪ ನಿಮಗೆ. ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಏನೋ ಒಂದು ಸ್ವಲ್ಪ ಇವತ್ತಿನ ದಿನ ಮನೆ ಕ್ಲೀನಿಂಗು ಅದು ಇದು ಎಲ್ಲ ಅಂದ್ಕೊಂಡು ಹಂಗಾಗಿ ಮನೇಲಿ ಊಟ ಮಾಡೋದು ಬೇಡ ಅಂತೇಳಿ ಹೊರಗಡೆ ಹೋಗಿದ್ವಿ. ಚೆನ್ನಾಗಿತ್ತು ಇವತ್ತಿನ ದಿನ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.